ಮೋದಿಯವರ ಶೈಕ್ಷಣಿಕ ಪದವಿ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಏನೇನೋ ಹೇಳಿದ್ರು, ಅದಕ್ಕೆ ಅವ್ರು ಕೇಸ್ ಹಾಕಿದ್ದಾರೆ ಯಾರೋ ಈಗ ಅಲ್ಲಿ ಯೂನಿವರ್ಸಿಟಿ, ಅದನ್ನು ಚಾಲೆಂಜ್ ಮಾಡೋರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ಸರ್ ಇದು ರದ್ದು ಮಾಡಿಬಿಡಿ ಸರ್ ಅಂತ, ಅವ್ರು ಮಾಡಕ್ಕೆ ಆಗಲ್ಲ ಸರ್ ಅಂತ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಸಂವಿಧಾನ ಪೀಠಕ್ಕೆ ಇವರು ಜಾತ್ಯತೀತ ಸಮಾಜವಾದಿ ಪದಗಳಿಂದ ಪಾಶ್ಚಾತ್ಯ ದೃಷ್ಟಿಕೋನದಿಂದ ನೋಡಬೇಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಇದು ಪೀಠಕ್ಕೆ ಒಪ್ಪಲ್ಲ ಅನ್ನೋ ಸುಬ್ರಹ್ಮಣ್ಯ ಸ್ವಾಮಿ ಅವರ ವಾದವನ್ನು ಪರಿಶೀಲನೆ ಮಾಡುವ ಇಂಗಿತ ಕೊಟ್ಟಿದೆ. ಸಾವರ್ಕರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ದಿನೇಶ್ ಗುಂಡೂರಾವ್ಗೆ ಸಾವರ್ಕರ್ ಮೊಮ್ಮಗ ಸಾತ್ವಿಕಿ ಸಾವರ್ಕರ್ ನೋಟಿಸ್ ಕೊಟ್ಟಿದ್ದಾರೆ, 15 ದಿನದ ಕ್ಷಮೆ ಕೇಳಿ ಇದರ ಕಾನೂನು ಕ್ರಮ ತಗತ್ತೀವಿ ಅಂತ. ಮದರಸಗಳಿಂದ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸ್ಥಳಾಂತರಿಸಬೇಕು ಅಂತ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಆಯೋಗ ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಸದ್ಯಕ್ಕೆ ಇನ್ನೂ ಜಾರಿಗೆ ಬರಲ್ಲ. ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಈಗಾಗಲೇ ಯತ್ನಾಳ ಅರ್ಜಿ ಇದೆ, ಎರಡನ್ನೂ ಸೇರಿಸಿ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡುತ್ತೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರ ರಾಜೀನಾಮೆ ತೆರವಾಗಿದ್ದ ಎಂ ಎಲ್ ಸಿ ಸ್ಥಾನಕ್ಕೆ ಇವತ್ತು ಉಪಚುನಾವಣೆ ಉಡುಪಿ ದಕ್ಷಿಣ ಕನ್ನಡದ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಮಾಡಿದ್ದಾರೆ. 24ಕ್ಕೆ ಅಕ್ಟೋಬರ್ ಫಲಿತಾಂಶ. ಭಾರತ ಚೀನಾದ ಗಡಿ ವಿವಾದ ಸಂಬಂಧ ಮಹತ್ವದ ಬೆಳವಣಿಗೆ ನಡೆದಿದೆ. ಪಡೆಗಳ ವಾಪಸಾತಿ ಸಂಬಂಧ ಎರಡು ದೇಶಗಳ ಒಪ್ಪಂದಕ್ಕೆ ಬಂದಿವೆ. ಎಲ್ಒಸಿನಲ್ಲಿ ಗಸ್ತು ಪುನರಾರಂಭ ಆಗುತ್ತೆ. ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತೆ, ಅದರ ಹಿಂದೆ ನಡೆದಿದೆ, ಮುಂದೇನಾಗುತ್ತೋ ಗೊತ್ತಿಲ್ಲ. ಒಂದು ಫೋಟೋ ಅಂತೂ ಬರುತ್ತೆ, ಶಿ ಜಿಂಗ್ಪಿಂಗ್ ಮೋದಿಯವರು ಕೈಕುಲುಕ್ತಾ ಇರುತ್ತೆ. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಎಡಬಲಗಳ ಸಮುದಾಯಗಳ ಮೂಡಿರುವ ಗೊಂದಲ ಬಗೆಹರಿಸಲು ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಮಾಡಿದಾರಂತೆ. ಸುಪ್ರೀಂ ಕೋರ್ಟ್ ಹೇಳಿದೆ ಕ್ಯಾಬಿನೆಟ್ ಮುಂದೆ ತರ್ತೀವಿ, ಅಧ್ಯಯನ ಮಾಡ್ತೀವಿ ಅಂತ. ಮಾಡ್ತಾನೇ ಇರಪ್ಪ, ಡೀಟೇಲ್ ಆಗಿ ಒಂದು 15 ಇಯರ್ಸ್ ಸ್ಟಡಿ ಮಾಡಬೇಕು ಮಾಡಿ. ಬೆನ್ನು ನೋವಿನ ಕಾರಣ ಜೈಲಲ್ಲಿರುವ ನಟ ದರ್ಶನ್ ಫಿಸಿಯೋಥೆರಪಿ ಚಿಕಿತ್ಸೆ ಪಡೀತಿದ್ದಾರಂತೆ, ಒಳ್ಳೆಯದು. ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋಕೆ ಒಪ್ಪಿಗೆ ಕೊಟ್ಟಿದ್ದಾರಂತೆ, ಇನ್ನೂ ಒಳ್ಳೆಯದು ನನ್ನ ಪ್ರಕಾರ. ಈ ಮಧ್ಯೆ ಆರೋಪಿ ಪವನ್ ವರ್ಗಾವಣೆಯನ್ನು ಮೈಸೂರಿಗೆ ವರ್ಗಾವಣೆ ಮಾಡಿದ್ದನ್ನು ಹೈಕೋರ್ಟ್ ರದ್ದು ಮಾಡಿದೆ. 64 ವರ್ಷಗಳ ಬಳಿಕ ಪಾಕಿಸ್ತಾನದ ನರೋವಲ್ ಜಿಲ್ಲೆಯ ಬಾವಲಿ ಸಾಹಿಬ್ ಮಂದಿರವನ್ನು ಪುನರ್ನಿರ್ಮಿಸೋದಕ್ಕೆ ಸರ್ಕಾರ ಮುಂದಾಗಿದೆಯಂತೆ. 60ರಲ್ಲಿ ಬಾಗಿಲಾಕಿತ್ತು, ಈಗ 1 ಕೋಟಿ ರೂಪಾಯಿ ಖರ್ಚು ಮಾಡ್ತಾರಂತೆ. 1 ಕೋಟಿ ರೂಪಾಯಿ ಪಾಕಿಸ್ತಾನದಲ್ಲಿ ಇದೆಯಂತ ಹ್ಯಾಂಗ ಒಂದ್ಸರಿ ವಿಚಾರಿಸ್ಕೊಳ್ಳಿ. ಅದಕ್ಕೂ ಡೌಟು, ನಮ್ಮ ನೋಟೆ ಮತ್ತೆ ಏನಾರು ಪ್ರಿಂಟ್ ಗಿಂಟ್ ಮಾಡಿ ಏನಾರು ಮಾಡಾರವರು 1 ಕೋಟಿ ರೂಪಾಯಿ ಅವ್ರ ಹತ್ರ ನೋಡ್ಬೇಕು. ದೇವಾಲಯಗಳನ್ನು ಹೊಡಿತಾ ಇದ್ದಾರೆ, ಏನೂ ಇದೆ ಮಸಲತ್ತು ಅದ್ರ ಹಿಂದೆ, ಚೆಕ್ ಮಾಡ್ಕೊಳ್ಳಿ. ಹಾಂ, ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿದಿದೆ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್ ಮತ್ತು ಶುಭರಾತ್ರಿ. ಇನ್ನೂ ಮಳೆ ಮಾತ್ರ ವಿಚಿತ್ರವಾಗಿ ಬರ್ತಾ ಇದೆ. ಮಧ್ಯಾಹ್ನದ ಹೊತ್ತಲ್ಲಿ ಮೈಸೂರಿನ ಸುಡೋ ಅಂತ ಬಿಸಿಲು ಕಾಣಿಸ್ತಾ ಇದೆ. ಬೆಳಗಿನ ಜಾವದಲ್ಲಿ ಗುಡುಗು ಮಿಂಚುಗಳ ಸಿಡಿಲು ಸಮೇತ ಮಳೆ ಸುರಿತಾ ಇದೆ. ಸಂಜೆ ಆಗ್ತಿದ್ದಂಗೆ ಮತ್ತೆ ಮಳೆ ಆಗ್ತಾ ಇದೆ, ವಿಚಿತ್ರವಾಗಿದ್ದಂಗಿದೆ. ಹಾಗಾಗಿ ನೀವು ಡಿ ಸಿ ಎಮ್ಮು ಸಿ ಎಮ್ಮು ಅವರು ಇವರು ಡ್ಯಾಶೋ ಡ್ಯಾಶೋ ಎಲ್ಲರೂ ನಂಬಿಕೊಳ್ಳೋ ಬದಲು ನಿಮ್ಮ ಪೂರ್ವ ತಯಾರಿನ ನೀವೇ ಮಾಡ್ಕೊಳ್ಳೋದು ಉತ್ತಮ. ಆರೋಗ್ಯದ ಹಾಂ ಉತ್ತಮ. ಅವ್ರನ್ನ ಎಲ್ಲರನ್ನೂ ನಂಬಿಕೆ ಕಂಡು ನೀವೇನಾದ್ರು ಕೂತ್ಕೀತ್ರೆ ಅಷ್ಟೇ ನಿಮ್ಮ ಕತೆ.